ಮಟ್ಟಕ್ಕೆ ಇವ್ರು ಹೋದರು ಆದರೆ ತುಂಬ ಸಹ ಹನುಮಾನ್ ದೇವರು ಇವತ್ತೇನು ಇವರು ಅಪಪ್ರಚಾರ ಮಾಡಿ ಆ ಭದ್ರಂಗ ದಳದ ಒಯ್ದು ಹನುಮಾನ್ಗೆ ಹನುಮಾನ್ ದೇವ್ರಿಗೆ ಸೇದು ಮಾಡಕ್ಕೆ ಹೋಗಿದ್ರು ಆ ಹನುಮಾನ್ ದೇವರು ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿಬಿಟ್ರು ಹನುಮಾನ್ ದೇವ್ರು ಇದನ್ನು ನನ್ನ ಹೆಸರನ್ನು ಬಳಸ್ಕೊಂಡು ಈ ತಿರುಪೇಗ ಪಡ್ಕೊಳ್ತದೆ ರೀ ಟೌ ಅಂಥೇಳಿ ಇವತ್ತು ಬಜರಂಗನ ಆಶೀರ್ವಾದ ಬಾಹುಬಲಿ ಆಶೀರ್ವಾದ ತುಂಬ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಿದೆ ಜನಸಂಖ್ಯೆ ಸರಿಯಾಗಿ ಜನರಿಗೆ ರೀಚ್ ಆಯ್ತು ನೋಡಿ ನಾವು ಪ್ರಚಾರ ಭಾಳ ವ್ಯವಸ್ಥಿತವಾಗಿ ನಾವು ಮಾಡಿದ್ದೀವಿ ಕಳೆದ ಒಂದು ಟೀಮ್ ವರ್ಕ್ ಆಗಿತ್ತು ನಮ್ಮ ಸುರ್ಜೇವಾಲ್ ಅವರು ಆಮೇಲೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಾನು ಇನ್ನೂ ಅನೇಕ ನಾಯಕರೆಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಪ್ರಚಾಧ್ವನಿ ಕಾರ್ಯಕ್ರಮ ಮೂಲಕ ನಾವು ಜನರನ್ನ ಸಂಘಟಿಸುವಂಥ ಕೆಲಸ ಮಾಡಿದ್ದೀವಿ ಪ ಭಾಳಷ್ಟು ಕಾರ್ಯಕ್ರಮಗಳನ್ನೂ ಸಹ ಹಮ್ಮಿಕೊಂಡಿದ್ವಿ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಒಬ್ಬ ಪ್ರಭಾವಿ ನಾಯಕರು ತುಂಬ ಸಹ ಜನಸಮೂಹದ ನಾಯಕರು ಮಾಸ್ಟ್ ಲೀಡರ್ ತುಂಬ ಅದೇ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೂಡ ಸಂಘಟನೆಯಲ್ಲಿ ಅವತ್ತ ಚತುರ್ ಅವರು ಕೆ ಪಿ ಸಿ ಅಧ್ಯಕ್ಷರಾಗಿ ಭಾಳ ಪಕ್ಷದ ಸಂಘಟನೆಯನ್ನು ಭಾಳ ಒಳ್ಳೆಯ ರೀತಿಯಿಂದ ಅವತ್ತ ಮಾಡಿದ್ದಾರೆ ಹೀಗಾಗಿ ನಾವು ಎಲ್ಲರೂ ಕೂಡಿ ಒಂದು ಟೀಮ್ ಎಫರ್ಟ್ ಉತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿ ಅವರ ಅನುಭವ ಅವರು ಇರ್ತಾನೆ ಸುಮಾರು ನಮ್ಮ ವಯಸ್ಸಿನಷ್ಟು ಅವ್ರಿಗೆ ರಾಜಕೀಯ ಅನುಭವ ಇದೆ ತಂದು ಸರ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಾರ್ಗದರ್ಶನದಲ್ಲಿ ರಾಹುಲ್ ಗಾಂಧಿಯವರು ಕೂಡ ಭಾರತ ಜೋಡ ಹಿಡ್ಕೊಂಡು ಇವತ್ತು ಏನು ಈ ರಾಷ್ಟ್ರ ವ್ಯಾಪಿ ಇತ್ತು ಸರ್ ಯಾತ್ರೆಯನ್ನು ಮಾಡಿದರು ಜನರನ್ನ ಜೋಡಿಸುವಂಥ ಕೆಲಸ ಮಾಡಿದರು ಒಡೆದ ಮನಸ್ಸುಗಳನ್ನು ಜೋಡಿಸುವಂಥ ಕೆಲಸ ಮಾಡಿದರು ಇದೆಲ್ಲವೂ ಕೂಡ ಒಟ್ಟಾರೆ ಅಭೂತಪೂರ್ವವಾದಂಥ ಗೆಲುವನ್ನು ಇವತ್ತು ಸರ್ ಜನ ರಾಜ್ಯದ ಜನತೆ ಇವತ್ತೊಂದು ಸರ್ ನಮ್ಗೆ ತಂದು ಕೊಟ್ಟಿದ್ದು ನಾನು ಹೇಳಿದ್ದೆ ಅಲ್ಲ ಹನುಮಂತನ ಅನುಗ್ರಹ ಮೋದಿಯವ್ರಿಗೆ ಆಗಲಿಲ್ಲ ಮೋದಿಯವರು ಮೋಡಿ ನಡೀಲಿಲ್ಲ ಮೋದಿಯವರು ಮ್ಯಾಜಿಕ್ ನಡೀಲಿಲ್ಲ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಪಿ ಪಾಟೀಲ್ ಅವರಿಗೆ ನಗೆ ಬೀರಿದ್ದಾರೆ ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಸರ್ ಮೊದಲೇದಾಗಿ ತಮಗೆ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಧನ್ಯವಾದಗಳು ನಾನು ಕ್ಷೇತ್ರದ ಜನತೆಯ ಒಂದು ಋಣದಲ್ಲಿದ್ದೀನಿ ಅವರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಮತಕ್ಷೇತ್ರಕ್ಕೆ ಭೂಮಿಗೆ ನಾನು ನೀರು ತಂದು ಕೊಡುವಂಥ ಕೆಲಸ ಮಾಡಿದ್ದೆ ಇನ್ನೂ ಬಾಕಿ ಒಂದು ಭಾಗಗಳಲ್ಲಿ ನೀರು ಹರಿಬೇಕು ಸಂಪೂರ್ಣವಾಗಿ ಅದು ಯೋಜನೆ ಎಲ್ಲರಿಗೂ ತಲುಪಬೇಕು ಆ ದಿಶೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಅದು ಒಂದೇ ಅಲ್ಲದೆ ಇನ್ನೂ ಭಾಳಷ್ಟು ಜನರ ಪರವಾದಂಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ನಾನು ಬಯಸ್ತೇನೆ ಸರ್ ಈಗ ಆ ಕ್ಷೇತ್ರದ ಜನರೇ ನಮಗೆ ದೇವರುಗಳು ಅಂಥೇಳಿ ಬಬಲೇಶ್ವರ ಕ್ಷೇತ್ರ ನಮ್ಮ ದೇವಸ್ಥಾನ ಅಂತ ಕೂಡ ಸಾಕಷ್ಟು ತಾವು ತಮ್ಮ ಕುಟುಂಬದವರು ಕೂಡ ಪ್ರಚಾರವನ್ನು ಮಾಡಿದ್ರಿ ಆದರೆ ಎದುರಾಳಿಗಳು ಇನ್ನಿಲ್ಲದ ಗಿಮಿಕ್ಗಳನ್ನು ಕೂಡ ಮಾಡಿದ್ರು ಅದು ಯಾವುದೂ ಫಲಿಸಲಿಲ್ಲ ಸರ್ ನೋಡಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ದೇವರೇ ಇಂಥ ಅಭ್ಯರ್ಥಿಗಳು ನಾನು ಮುಂದೆ ಹಾಕ್ಬೇಡ್ರಿ ಅಂಥೇಳಿ ನನಗೂ ಮರ್ಯಾದೆ ಇಲ್ಲ ಯಾಕಂದರೆ ಈ ನಾಟಕಗಳು ಸುಳ್ಳು ಸೃಷ್ಟಿಗಳು ಸೃಷ್ಟಿ ಮಾಡುವಂಥದ್ದು ಎಲ್ಲವೂ ತನಿಖೆ ಆಗಬೇಕೀಗ ತನಿಖೆ ಆಗಬೇಕು ಕೆಲವೊಂದು ವಿಚಾರಗಳೆಲ್ಲ ತನಿಖೆ ಆಗಬೇಕು ಸುಮ್ಮ ಸುಮ್ಮನೆ ಅನುಕಂಪಗಟ್ಟಿಸ್ಲಿಕ್ಕೆ ನೀವು ಏನು ಯಾವುದು ಯಾವುದಾದ್ರು ಅನಸ್ತೇಷಿ ಲೋಕಲ್ ಅನಸ್ತೇಷನ್ ಮಾಡಿಕೊಂಡು ಒಬ್ಬ ಡಾಕ್ಟ್ರ್ ಆಗಿ ಒಂದು ಗಾಯ ಕ್ರಿಯೇಟ್ ಮಾಡಿಕೊಂಡು ರಕ್ತ ಹರಿಸಿ ಯಾರೋ ಬಂದು ಅಟ್ಯಾಕ್ ಮಾಡಿದ್ರು ಸುನಿಲ್ ಗೌಡರು ಅಟ್ಯಾಕ್ ಮಾಡಿದ್ರು ಮೊಬೈಲ್ ಟವರ್ನಾಗೆ ಗೊತ್ತಾಗ್ಬಿಡ್ತದೆ ಸುನಿಲ್ ಅಂಥೇಳಿ ಸುನೀಲ್ ಗೌಡ್ರೆಲ್ಲಿದ್ದರು ಎಲ್ಲಿದ್ರು ಈ ಗಾಯ ಆದ್ರೂ ಸೆಲ್ಫ್ ಇಂಡಿಕ್ಟೆಡ್ ಅದು ತಾವೇ ಮಾಡ್ಕೊಂಡಂಥ ಗಾಯ ಮಾಡಿ ರಕ್ತ ಹರಿಸಿ ಜನರ ಅನ್ಕಂಬಕ್ಕೆ ಇಟ್ಕೊಳ್ತಾ ಎಕ್ದಮ ಒಂದು ಕೀಳು ಮಟ್ಟದ ಕೆಳಮಟ್ಟದ ಕೆಲಸ ಆಯ್ತು ರೀ ಸರ್ ಗನ್ ಬುಲೆಟು ನಾವು ಹೊಡೆದ್ರೆ ಗನ್ ಆ ಬುಲೆಟಿನ ಒಳಗೆ ಬರೋದು ಕಷ್ಟ ಅದ ಈಗ ಒಂದು ಕಲ್ಲಂತ ಇಷ್ಟೇ ಕಲ್ಲು ಬಿದ್ದಂಥ ಕಲ್ಲ ಆ ಕಲ್ಲು ಒಳಗೆ ಬಂದು ಬಡಿತದಂತೆ ಹಾಗೂ ಹೆಂಗೆ ಬರೋಲ್ಲ ಅದು ಹಿಂಗೆ ಅದು ಆಮೇಲೆ ರಕ್ತ ಹಿಂಗೆ ಸಿಡಿದಲ್ಲ ಅವತ್ತು ದಿವಸ ರಕ್ತ ಹಿಂಗೆ ಅರ್ಮಿ ಮೇಲೆ ಹಟ್ಟೆ ರಕ್ತ ಹಾಕಿಗಳು ಆಮೇಲೆ ರಕ್ತ ಒಳಗಿನ ಗ್ಲಾಸಿಗೆಲ್ಲ ಹೊರಗಡೆ ಬಂದು ಹಾಕಿ ಹಚ್ಚಿಸಿದಾರೆ ನಾನು ಮುಂದೆ ಗ್ಲಾಸಿಗೆ ಹೊರಗಡೆ ಮುಂದೆ ಬಂದು ಗ್ಲಾಸಿಗೆ ಹಚ್ಚಿದಾರೆ ಕಳ್ತನರೇ ಕಳ್ತನರೇ ಮಾಡ್ತಿರ ಚಲ ಸರಿಯಾಗಿ ಕಳ್ತನ ಮಾಡಿರಿ ಯಾರು ಪ್ರೊಫೆಷನಲ್ ಏಜೆನ್ಸಿ ಸರ್ ಈಗ ಮೋದಿಯವರೇ ಕೂಡ ಸ್ವತಃ ವಿಜಯಪುರಕ್ಕೂ ಬಂದಿದ್ರು ಇಡೀ ರಾಜ್ಯಾದ್ಯಂತ ಕಾಲಿಗೆ ಚಕ್ರವನ್ನು ಕಟ್ಟಕೊಂಡು ಒಂದು ಪ್ರಚಾರವನ್ನು ಮಾಡಿದ್ರು ಅದ್ಯಾವು ಕೂಡ ಕೈಗೂಡಲಿಲ್ಲ ಸರ್ ನಾವು ಹೇಳಿದೀವಲ್ಲ ಮೋದಿಯವರ ಏನು ಜನಪ್ರಿಯತೆ ಇದೆ ಆ ಜನಪ್ರಿಯತೆ ಅವತ್ತೊಂದು ಸಹ ಉಳ್ದಿಲ್ಲ ಯಾಕಂದ್ರೆ ಬೆಲೆ ಏರಿಕೆ ಬೆಲೆ ಏರಿಕೆ ಪೆಟ್ರೋಲು ಡೀಸೆಲು ಗ್ಯಾಸ್ ಸಿಲಿಂಡ್ರು ಸ್ಟೀಲು ಸಿಮೆಂಟು ರೈತರು ಗೊಬ್ಬರ ಎಲ್ಲವೂ ತುಟ್ಟಾಗಿದೆ ಜನ ಬೆಸರ್ಗೊಂಡಿದ್ದಾರೆ ನಾಲ್ಕುನೂರು ರೂಪಾಯಿ ಗ್ಯಾಸ್ ಸಿಲಿಂಡರು ಹನ್ನೆರಡು ನೂರು ರೂಪಾಯಿ ಇದೆ ರೈತರು ಗೊಬ್ಬರ ಎಲ್ಲ ಡಬಲ್ ಆಗಿದ್ದವು ಮ ಮಧ್ಯಮ ವರ್ಗದವರು ಕೂಡ ಇವತ್ತು ಪೆಟ್ರೋಲು ಡೀಸೆಲು ಸ್ಟೀಲು ಸಿಮೆಂಟು ಮನೆ ಕಟ್ಟಲಿಕ್ಕಾಗೋದಲ್ಲ ವಾಹನ್ಗಳು ಬಸ್ಗಳಕ್ಕಾಗೋದಲ್ಲ ಹೀಗಾಗಿ ಉದ್ಯೋಗ ಕೂಡ ನಷ್ಟ ಆಗಿದೆ ನೋಟ್ ಬ್ಯಾನ್ ಮಾಡಿ ಇವತ್ತು ಸೇನು ನಿರ್ಣಯ ತೊಗೊಂಡ್ರು ಆತು ನಿರ್ಣಯ ಮತ್ತು ನರಸಿಂಹರಾಯರು ಮನಮೋಹನ್ ಸಿಂಗ್ ಅವರು ಏನು ಬರುವಂಥ ಒಂದು ಆರ್ಥಿಕ ವ್ಯವಸ್ಥೆ ದೇಶಕ್ಕೆ ಕೊಟ್ಟಿದ್ದರು ವಿಶ್ವಕ್ಕೆ ಮಾದರಿ ಆಗಿದೆ ಅಂಥದನ್ನು ಅದನ್ನು ಸರಿಯಾಗಿ ನಿಭಾಯಿಸ್ತೇವೆ ಕೋಟ್ಯಾಂತರ ಉದ್ಯೋಗಗಳು ಹೋಗಿದ್ದಾವೆ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಡಗ ದುಗಣ ಆಗಲಿ ರೈತರ ಖರ್ಚು ದ್ವಿಗುಣ ಆಯ್ತು ಹೀಗಾಗಿ ಮೋದಿಯವರು ಮೋಡಿ ಮೋದಿ ಮ್ಯಾಜಿಕ್ ನಡೀಲಿಲ್ಲ ಮೋದಿಯವರು ಮೋಡಿ ನಡಿರಲಿಲ್ಲ ಈಗ ಸಿ ಎಂ ರೇಸಲ್ಲಿ ತಮ್ಮದು ಕೂಡ ಹೆಸರು ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಸರ್ ನಮ್ಮಲ್ಲಿ ಸಿ ಎಂ ರೇಸಲ್ಲಿ ಯಾರೂ ಇಲ್ಲ ಸಿ ಎಮ್ರು ಯಾರು ಆಗ್ತಾರೆ ಅಂದರೆ ಶಾಸಕಾಂಗ ಪಕ್ಷದ ಸಭೆ ಆಗ್ತದೆ ಶಾಸಕರ ಅಭಿಪ್ರಾಯ ತಗೋತಾರೆ ಅದನ್ನು ಹೋಗಿ ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಮುಟ್ಟರಿಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರು ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಇನ್ನಿತರ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಮಾಡಿ ಯಾರು ಆ ಅಭಿಪ್ರಾಯದ ಮೇರೆಗೆ ಅವತ್ತ ಮುಖ್ಯಮಂತ್ರಿ ಘೋಷಣೆ ಆಗ್ತದೆ ಸಾಕಷ್ಟು ಎಲೆಕ್ಷನ್ ಟೈಮಲ್ಲಿ ಒಂದು ಬಜರಂಗಿ ದಳದ ಒಂದು ಇಶ್ಯೂನ ಇಟ್ಕೊಂಡು ಬಿ ಜೆ ಪಿ ಒಂದು ಪ್ರಚಾರ ಮಾಡಿತ್ತು ಅದೀಗ ಎಲ್ಲಿವರೆಗೂ ನೋಡಿ ಪ್ರಧಾನಮಂತ್ರಿಗಳು ಹೋಗಿ ಜೈ ಬಜರಂಗಿ ಅಂತ ಕೂಗುವಂಥ ಮಟ್ಟಕ್ಕೆ ಹಚ್ಚಿಬಿಟ್ಟರು ಅವ್ರನ್ನ ಜೈ ಬಜರಂಗಿ ಅಂತ ಕೂಗಿದರೂ ಕೂಡ ಪ್ರಧಾನಮಂತ್ರಿಗಳು ಜನ ಕರ್ನಾಟಕ ಜನತೆ ಭಾಳ ಬುದ್ಧಿವಂತರಿದ್ದಾರೆ ಪದ್ಮಾವಂತ್ರ ಅವ್ರನ್ನ ತಿರಸ್ಕಾರ ಮಾಡಿದರು ಮತ್ತು ಬಹುಶಃ ಬಜರಂಗಿನೇ ಹನುಮಾನನೇ ನಾನು ಇವರು ಉಪಯೋಗಿಸ್ತಾ ಇದ್ದಾರೆ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅವರು ಅಂಥೇಳಿ ಕೂಡ ಅವನೂ ಕೂಡ ಇವರು ಶನಿವಾರ ಇವತ್ತು ಹನುಮಾನ್ ದೇವರು ಕೂಡ ಅದನ್ನ ಇವರು ತಿರಸ್ಕಾರ ಮಾಡಿದ್ರು ಕಾಂಗ್ರೆಸ್ ಆಶ್ರೀ ನಾನು ಬಳ್ಸ್ಕೋಬೇಡ್ರಪ್ಪ ಅಂಥೇಳಿ ಒಂದು ತಕ್ಕ ಪಾಠ ಹನುಮಾನ್ ದೇವ್ರು ಕಳಿಸಿದಾರೆ ಅವರು ಸಾಕಷ್ಟು ಒಂದು ಭರವಸೆಗಳನ್ನ ಕಾಂಗ್ರೆಸ್ ಕೊಟ್ಟಿತ್ತು ಅವೆಲ್ಲ ಪ್ರಣಾಳಿಕೆಗಳಲ್ಲಿ ಹಂತ ಹಂತವಾಗಿ ಈಡೇರಿಸುವಂಥ ಒಂದು ಕೆಲಸ ಯಾವ ರೀತಿ ಆಗ್ತಿದೆ ಸರ್ ನೋಡಿ ಹಿಂದೆನೂ ಕೂಡ ನಾವು ನೂರ ಅರವತ್ತೈದು ಭರವಸೆ ಕೊಟ್ಟಿದ್ವಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ವಿ ನೋಡಿದಂತೆ ನಡೆದಿದ್ದೀವಿ ನಾವು ಅಷ್ಟೇ ಅಲ್ಲ ಇನ್ನೂ ಮೂವತ್ತು ಪ್ರೋಗ್ರಾಮ್ಗಳನ್ನ ಕಾರ್ಯಕ್ರಮಗಳನ್ನ ಏನು ಪ್ರಣಾಳಿಕೆ ಇಲ್ಲಾರದೆ ನೂರ ಐವತ್ತೆಂಟು ಪ್ಲಸ್ ಮೂವತ್ತು ನೂರ ಎಂಬತ್ತೆಂಟು ಏಳು ಮಾತ್ರ ಉಳಿತು ಇದು ಪ್ರಧಾನಮಂತ್ರಿಗಳ ಹದಿನೈದು ಲಕ್ಷ ಎಲ್ಲರ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳುವಂಥದ್ದಲ್ಲ ಇದು ನೂರು ದಿವಸದಲ್ಲಿ ಹಾಕಿದರು ನೂರ ಮೂವತ್ತು ಕೋಟಿ ಜನರ ಅಕೌಂಟ್ನಲ್ಲಿ ನಿಮ್ಮ ಅಕೌಂಟ್ ಹಿಡ್ಕೊಂಡು ಎಲ್ಲರ ಅಕೌಂಟ್ನಲ್ಲಿ ಹದಿನೈದು ಲಕ್ಷ ಅಂತ ಹೇಳಿದರು ಒಂಬತ್ತು ವರ್ಷ ಆಯಿತು ಯಾರು ಹದಿನೈದು ಲಕ್ಷ ಅಂತ ಆ ರೀತಿ ಸುಳ್ಳು ಹೇಳುವಂಥದ್ದಲ್ಲ ನಾವು ನುಡಿದಂತೆ ನಡೆದಿದ್ದೀವಿ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಈ ಯೋಜನೆಗಳ ವಿದ್ಯಾಶ್ರೀ ಎಸ್ ಸಿ ಎಸ್ ಟಿ ಜನಾಂಕಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅನುದಾನವನ್ನು ಕೊಡುವಂಥದ್ದು ಕಾನೂನು ಮಾಡಿ ತಂದಿದ್ವಿ ಕೊಟ್ಟಿದ್ದೀವಿ ಹೀಗಾಗಿ ಈ ಏನು ನಾವು ಭರವಸೆಗಳನ್ನ ಕೊಟ್ಟಿದ್ದೀವಿ ನಿಶ್ಚಿತವಾಗಿಯೂ ಕೂಡ ಎಲ್ಲ ಭರವಸೆಗಳನ್ನ ನಾವು ಈಡೇರಿಸ್ತೀವಿ ಪ್ರಮುಖವಾಗಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಆ ಗ್ಯಾರಂಟಿಗಳಿಂದನೇ ಕೂಡ ಆ ಜನತೆ ಇಷ್ಟು ಬರೀ ಆಶೀರ್ವಾದ ಮಾಡಿದ್ದಾರೆ ಸರ್ ಅವು ಪ್ರಮುಖವಾಗಿ ಮಾಡಬೇಕು ಅಂದರೆ ಸಾಕಷ್ಟು ಒಂದು ಹಣ ಬೇಕಾಗ್ತದೆ ಸರ್ ಅದಕ್ಕೆಲ್ಲ ಯಾವ ರೀತಿಯಾಗಿ ಹೊಂದಿಸ್ಕೊಳ್ಳಿಕ್ಕೆ ತಯಾರಾಗುತ್ತೆ ಹಿಂದೆ ನಾವು ಭರವಸೆ ಕೊಟ್ಟಿದ್ದೀವಲ್ಲ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಮಾಡಲಿಲ್ವ ಎಸ್ ಸಿ ಎಸ್ ಸಿ ಜನಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾಡಲಿಲ್ವ ನೋಡಿದಂತೆ ನಡೆದಿದ್ವಿ ಇದನ್ನು ಕೂಡ ಹೊಂದಾಣಿಕೆ ಮಾಡ್ತೀವಿ ಹೊಂದಾಣಿಕೆ ಮಾಡಿ ಅದನ್ನು ಸಹ ನಮ್ಮ ಜನರಿಗೆ ಏನು ಮಾತು ಕೊಟ್ಟಿದ್ದೀವಿ ಆ ಮಾತಿನಂತೆ ನಡ್ಕೋತೀವಿ ನಾನು ಈಗಾಗಲೇ ಹೇಳಿದ್ರೆ ನುಡಿದಂತೆ ನಡೀತೀವಿ ನಾವು ಸರ್ ವಿಜಯಪುರ ಜಿಲ್ಲೆಗೆ ಬರೋದಾದರೆ ಈ ಬಾರಿ ಕಾಂಗ್ರೆಸ್ಗೆ ಒಂದು ಭರ್ಜರಿಯಾಗಿ ಒಂದು ಗೆಲುವನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಅವರು ಸಾಕಷ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅದು ಯಾವುದು ಕೂಡ ಆಯಿತು ಈಗ ಬಿ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಸ್ಥಾನಗಳನ್ನ ಗೆಲುವು ಮೂಲಕ ನೆಗೆ ಬೀರಿದಿರಿ ಸರ್ ಅದು ಕ್ರೆಡಿಟು ತಮ್ಗ ಅಥವಾ ಏನು ನೋಡಿ ಅದು ಎಲ್ಲ ಜನರಿಗೆ ಮತದಾರರಿಗೆ ನಾನು ಅದು ಕ್ರೆಡಿಟ್ ಕೊಡ್ತೀನಿ ಅವರು ಆಶೀರ್ವಾದ ಮಾಡಲಿಕ್ಕೆ ನಾವು ಬರ್ತೀವಿ ಕ್ರೆಡಿಟ್ ನನಗೆ ಹೆಂಗೆ ಬರ್ತದೆ ಮತದಾರಕ್ಕೆ ಕ್ರೆಡಿಟ್ ಹೋಗ್ಬೇಕದು ಇಷ್ಟೇ ಒಂದು ದುಃಖ ಆಗ್ತದೆ ನಾವು ಸಿಟಿಯಲ್ಲಿ ಕೂಡ ಗೆಲ್ಲಬೇಕಾಗಿತ್ತು ಹಮೀದ್ ಮುಷ್ರೀಫ್ ಅವರು ಅಲ್ಪಸಂಖ್ಯಾತ ಇದು ಅವರು ಕೂಡ ಗೆಲ್ಲಬೇಕಾಗಿತ್ತು ನಾನು ಸಾಕಷ್ಟು ಅವ್ರಿಗೆ ಸೂಚನೆಗಳು ಕೊಟ್ಟಿದೆ ಇವತ್ತು ಅದು ಒಂದು ನಮಗೆ ದುಃಖ ಇದೆ ಒಬ್ಬ ಅಲ್ಪಸಂಖ್ಯಾತ ಇತ್ತು ಶಾಸಕ ಇವತ್ತು ಸಹ ನಗರಕ್ಕೆ ಆಗಬೇಕಾಗಿದೆ ಅಂತ ಒಂದಿತ್ತು ಅದು ಆಗಲಿಲ್ಲ ಅನ್ನೋದು ಒಂದು ದುಃಖ ನಮ್ಮೆಲ್ಲರಿಗೂ ಕೂಡ ಇದೆ